ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶಶಿಧರ್ ಎಫ್ ಜಕ್ಕಮ್ಮನವರ್ ಲೈಕ್ ಅಂದರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದು ನಾನು ಆಗಸ್ಟ್ ಒಂದು ಎರಡು ಮತ್ತು ಮೂರು ಎರಡು ಸಾವಿರದ ಇಪ್ಪತ್ತರ ಪ್ರಚಲಿತ ವಿದ್ಯಮಾನಗಳ ಕುರಿತು ಮುಖ್ಯವಾದ ಪ್ರಶ್ನೆಗಳನ್ನು ತಿಳಿಸಿಕೊಡಲಿದ್ದೇನೆ ಪ್ರತಿಯೊಂದು ಪ್ರಶ್ನೆಯ ನಂತರ ಐದು ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಪರೀಕ್ಷಿಸಿಕೊಳ್ಳಬಹುದು ಹಾಗಾದರೆ ಬನ್ನಿ ಮೊದಲನೇ ಪ್ರಶ್ನೆ ಐ ಎರಡು ಸಾವಿರದ ಇಪ್ಪತ್ತರ ಹದಿಮೂರನೇ ಆವೃತ್ತಿಯ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿಯನ್ನು ಯಾವ ದೇಶದಲ್ಲಿ ನಡೆಸಲು ಚಿಂತನೆ ನಡೆಸಿದೆ ಉತ್ತರ ಯುನೈಟೆಡ್ ಅರಬ್ ಎಮಿರೇಟ್ಸ್ ಯು ಎ ಇ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗದ ಕಾರಣದಿಂದ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತು ಮೇ ಎರಡು ಸಾವಿರದ ಇಪ್ಪತ್ತರವರೆಗೆ ನಡೆಯಬೇಕಿದ್ದ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಎರಡು ಸಾವಿರದ ಇಪ್ಪತ್ತರ ಪಂದ್ಯವನ್ನು ಮುಂದೂಡಿ ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ನವೆಂಬರ್ ಹತ್ತರವರೆಗೆ ನಡೆಸುವುದಾಗಿ ಐ ಪಿ ಎಲ್ ಆಡಳಿತ ಮಂಡಳಿ ಪ್ರಕಟಿಸಿದೆ ಇನ್ನು ಇದರ ಮೊದಲ ಪಂದ್ಯವು ಮುಂಬೈ ಇಂಡಿಯನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಮಧ್ಯದಲ್ಲಿ ಜರುಗಲಿದೆ ಇದರ ಪ್ರಾಯೋಜಕತ್ವ ವಹಿಸಿದವರು ವೈವೋ ಚೀನಾದ ಮೊಬೈಲ್ ಕಂಪನಿಯಾಗಿರಲಿದೆ ಇನ್ನು ಇದರಲ್ಲಿ ಭಾಗವಹಿಸಿರುವ ತಂಡಗಳು ಎಂಟು ಇದರಲ್ಲಿ ಆಡುತ್ತಿರುವ ಒಟ್ಟು ಪಂದ್ಯಗಳು ಅರವತ್ತು ಇನ್ನು ಇದರ ಮೊದಲನೇ ಆವೃತ್ತಿ ನಡೆದ ವರ್ಷ ಎರಡು ಸಾವಿರದ ಎಂಟು ವಿಜೇತ ತಂಡ ರಾಜಸ್ಥಾನ್ ರಾಯಲ್ಸ್ ಮತ್ತು ರನ್ನರ್ ಅಪ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಆವೃತ್ತಿಯ ಉತ್ತಮ ಆಟಗಾರ ಶೇನ್ ವ್ಯಾಟ್ಸನ್ ಇನ್ನು ಹನ್ನೆರಡನೇ ಆವೃತ್ತಿ ಅಂದರೆ ಹಿಂದಿನ ಈಗ ಈಗ ನಡೆಯುತ್ತಿರುವುದು ಹದಿಮೂರನೇ ಆವೃತ್ತಿ ಹನ್ನೆರಡನೇ ಆವೃತ್ತಿ ಅಂದರೆ ಈ ಹಿಂದಿನ ವರ್ಷ ನಡೆದ ಆವೃತ್ತಿ ನಡೆದ ವರ್ಷ ಎರಡು ಸಾವಿರದ ಹತ್ತೊಂಬತ್ತು ವಿಜೇತ ತಂಡ ಮುಂಬೈ ಇಂಡಿಯನ್ಸ್ ರನ್ನರ್ ಅಪ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಆವೃತ್ತಿಯ ಉತ್ತಮ ಆಟಗಾರ ಆಂಡ್ರೆ ರಸೆಲ್ ಮುಂದಿನ ಪ್ರಶ್ನೆ ಹೋಗೋಣ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಎಸ್ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ಸರ್ಕಾರ ಮಂಡಿಸಿದ್ದ ಮೂರು ರಾಜಧಾನಿಗಳ ಮಸೂದೆಗೆ ರಾಜ್ಯಪಾಲ ವಿಶ್ವಭೂಷಣ್ ಹರಿಚಂದನ್ ಒಪ್ಪಿಗೆ ನೀಡಿದ್ದಾರೆ ಹಾಗಾದರೆ ಆ ಮೂರು ರಾಜಧಾನಿಗಳು ಯಾವುವು ಉತ್ತರ ಅಮರಾವತಿ ಇದು ಶಾಸಕಾಂಗ ಶಾಸಕಾಂಗ ರಾಜಧಾನಿಯಾಗಿ ಕಾರ್ಯನಿರ್ವಹಿಸಲಿದೆ ವಿಶಾಖಪಟ್ಟಣ ನೀವು ಅಮರಾವತಿಯನ್ನು ಮ್ಯಾಪ್ನಲ್ಲಿ ನೋಡಬಹುದು ಇನ್ನು ವಿಶಾಖಪಟ್ಟಣವು ಕಾರ್ಯಾಂಗದ ರಾಜಧಾನಿಯಾಗಿ ಕಾರ್ಯನಿರ್ವಹಿಸಲಿದೆ ಮ್ಯಾಪ್ನಲ್ಲಿ ಮೇಲಿದೆ ಇನ್ನು ಕರ್ನೂಲ್ ಕರ್ನೂಲು ನ್ಯಾಯಾಂಗ ರಾಜಧಾನಿಯಾಗಿ ಕಾರ್ಯನಿರ್ವಹಿಸಲಿದೆ ಮ್ಯಾಪ್ನಲ್ಲಿ ನೀವು ಅದರ ಚಿತ್ರವನ್ನು ಚಿತ್ರಣವನ್ನು ನೋಡಬಹುದು ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯ ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಜೋ ಬಿಡನ್ ರವರು ಭಾರತೀಯ ಮೂಲದ ಅಮೆರಿಕನರನ್ನು ಸೆಳೆಯಲು ಒಟ್ಟು ಎಷ್ಟು ಭಾಷೆಗಳಲ್ಲಿ ಚುನಾವಣಾ ಪ್ರಚಾರ ನಡೆಸಲಿದ್ದಾರೆ ಉತ್ತರ ಹದಿನಾಲ್ಕು ಡೆಮಾಕ್ರೆಟಿಕ್ ಪಕ್ಷದ ಘೋಷವಾಕ್ಯ ಅಮೆರಿಕ ನೇತ ಕೆಸಾಹೋ ಜೋ ಬಿಡನ್ ಜೆಸಾಹೋ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಪ್ರಧಾನಿ ಮೋದಿರವರ ಅಬ್ ಕಿಬಾರ್ ಮೋದಿ ಸರ್ಕಾರ ಘೋಷಣೆ ಬಹಳ ಪ್ರಸಿದ್ಧಿ ಪಡೆದಿತ್ತು ಇದರಿಂದ ಪ್ರೇರಣೆಗೊಂಡು ಎರಡು ಸಾವಿರದ ಹದಿನಾಲ್ಕರ ಸಾರಿ ಹದಿನಾರರ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅಬ್ ಕಿಬಾರ್ ಟ್ರಂಪ್ ಸರ್ಕಾರ ಘೋಷವಾಕ್ಯ ಬೆಳೆಸಿದ್ದರು ಇದು ಟ್ರಂಪ್ ರವರಿಗೆ ಬಹುದೊಡ್ಡ ಸಫಲತೆಯನ್ನು ನೀಡಿತ್ತು ಇನ್ನು ಅಮೇರಿಕದ ಅಧ್ಯಕ್ಷರ ಅಧಿಕಾರ ಅವಧಿ ನಾಲ್ಕು ವರ್ಷಗಳು ಮುಂದಿನ ಪ್ರಶ್ನೆ ಹೋಗೋಣ ಟೂ ಮಚ್ ಆ್ಯಂಡ್ ನೆವರ್ ಇನಫ್ ಹೌ ಮೈ ಫ್ಯಾಮಿಲಿ ಕ್ರಿಯೇಟೆಡ್ ದ ವರ್ಲ್ಡ್ಸ್ ಮೋಸ್ಟ್ ಡೇಂಜರಸ್ ಮ್ಯಾನ್ ಕೃತಿಯ ಕರ್ತೃ ಯಾರು ಉತ್ತರ ಮೇರಿ ಎಲ್ ಟ್ರಂಪ್ ಇದರ ವಿಷಯ ಟ್ರಂಪ್ ಮತ್ತು ಅವರ ಕುಟುಂಬ ವಿಶ್ವಸಂಸ್ಥೆಯ ಎಪ್ಪತ್ತೈದನೇ ಸಾಮಾನ್ಯ ಅಧಿವೇಶನವು ಕೊರೋನಾ ಸೋಂಕಿನ ಹಿನ್ನೆಲೆಯಲ್ಲಿ ಈ ಬಾರಿ ವರ್ಚುವಲ್ ಸಭೆಯಾಗಿರಲಿದೆ ಈ ಸಭೆಯಲ್ಲಿ ಖುದ್ದಾಗಿ ಭಾಷಣ ಮಾಡುವ ವಿಶ್ವದ ಏಕೈಕ ನಾಯಕ ಎಂಬ ಖ್ಯಾತಿಗೆ ಯಾರು ಪಾತ್ರರಾಗಲಿದ್ದಾರೆ ಉತ್ತರ ಡೊನಾಲ್ಡ್ ಟ್ರಂಪ್ ಪ್ರತಿ ವರ್ಷ ನಡೆಯುವ ಈ ಅಧಿವೇಶನದಲ್ಲಿ ವಿಶ್ವಸಂಸ್ಥೆಯ ಒಂದು ನೂರ ತೊಂಬತ್ತ್ಮೂರು ರಾಷ್ಟ್ರಗಳ ಅಧ್ಯಕ್ಷರು ಪ್ರಧಾನಮಂತ್ರಿ ವಿದೇಶಾಂಗ ಮಂತ್ರಿಗಳು ಪಾಲ್ಗೊಂಡು ಔಪಚಾರಿಕ ಭಾಷಣ ಮಾಡುತ್ತಿದ್ದರು ಆದರೆ ಈ ಬಾರಿ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗದ ಕಾರಣದಿಂದಾಗಿ ಅವೆಲ್ಲಕ್ಕೂ ಕಡಿವಾಣ ಹಾಕಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಸಾರಿ ಈಗ ವಿಶ್ವಸಂಸ್ಥೆಯ ಕುರಿತು ಕೆಲವೊಂದು ಮುಖ್ಯವಾದ ಅಂಶಗಳನ್ನು ತಿಳಿದುಕೊಳ್ಳೋಣ ವಿಶ್ವ ವಿಶ್ವಸಂಸ್ಥೆಯ ಸ್ಥಾಪನೆ ಇಪ್ಪತ್ನಾಲ್ಕು ಅಕ್ಟೋಬರ್ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಾಯಿತು ಇನ್ನು ಇದರ ಕೇಂದ್ರ ಕಚೇರಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿನ ನ್ಯೂಯಾರ್ಕ್ ಇದರಲ್ಲಿರುವ ಅಧಿಕೃತ ಭಾಷೆಗಳು ಅರೇಬಿಕ್ ಚೈನೀಸ್ ಇಂಗ್ಲಿಷ್ ಫ್ರೆಂಚ್ ರಷ್ಯನ್ ಮತ್ತು ಸ್ಪ್ಯಾನಿಷ್ ಒಟ್ಟು ಆರು ಭಾಷೆಗಳು ಅಧಿಕೃತ ಭಾಷೆಗಳು ಇನ್ನು ಸದಸ್ಯ ರಾಷ್ಟ್ರಗಳು ಒಟ್ಟು ಸದಸ್ಯ ರಾಷ್ಟ್ರಗಳು ನೂರ ತೊಂಬತ್ತ್ಮೂರು ಹಾಗೂ ಎರಡು ವೀಕ್ಷಕ ಅಥವಾ ವೀಕ್ಷಣಾ ಸದಸ್ಯರಿದ್ದಾರೆ ಇನ್ನು ಇದರಲ್ಲಿ ಬರುವಂತಹ ಮುಖ್ಯವಾದ ನಾಯಕರು ಜನರಲ್ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಉಪ ಜನರಲ್ ಕಾರ್ಯದರ್ಶಿ ಅಮಿನಾ ಜೆ ಮೊಹಮ್ಮದ್ ಸಾಮಾನ್ಯ ಸಭೆಯ ಅಧ್ಯಕ್ಷರು ತಿಜ್ಜನಿ ಮೊಹಮ್ಮದ್ ಬಂಡೆ ಆರ್ಥಿಕ ಮತ್ತು ಸಾಮಾಜಿಕ ಕೌನ್ಸಿಲ್ನ ಅಧ್ಯಕ್ಷರು ಮೋನಾ ಜೂಲ್ ಇನ್ನು ಭದ್ರತಾ ಕೌನ್ಸಿಲ್ ಅಧ್ಯಕ್ಷರು ಡ್ಯಾಂಗ್ ದಿನ್ ಕ್ಯೂ ಕ್ರೀಡಾ ಪ್ರಶಸ್ತಿ ಆಯ್ಕೆ ಸಮಿತಿ ಎರಡು ಸಾವಿರದ ಇಪ್ಪತ್ತರ ಮುಖ್ಯಸ್ಥರು ಯಾರು ಉತ್ತರ ಸುಪ್ರೀಂ ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಮುಕುಂದಕಂ ಶರ್ಮಾ ಇದರ ಬಗ್ಗೆ ಹೆಚ್ಚಿನಾಗಿ ತಿಳ್ಕೊಳ್ಳೋಣ ಬನ್ನಿ ರಾಜೀವ್ ಗಾಂಧಿ ಖೇಲ್ನತ್ತ ಖೇಲ್ ರತ್ನ ದ್ರೋಣಾಚಾರ್ಯ ಪ್ರಶಸ್ತಿಗಳು ಅರ್ಜುನ ಪ್ರಶಸ್ತಿಗಳು ಧ್ಯಾನಚಂದ ಪ್ರಶಸ್ತಿಗಳು ರಾಷ್ಟ್ರೀಯ ಖೇಲ್ ರತ್ನ ಖೇಲ್ ಪ್ರೋತ್ಸಾಹ ಪುರಸ್ಕಾರ ಪ್ರಶಸ್ತಿ ಮತ್ತು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಟ್ರೋಫಿ ಪ್ರಶಸ್ತಿಯ ಆಯ್ಕೆಗಾಗಿ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯವು ಪ್ರಶಸ್ತಿ ಆಯ್ಕೆ ಸಮಿತಿಯನ್ನು ರಚಿಸಿದೆ ಸಮಿತಿಯಲ್ಲಿ ಸದಸ್ಯರಾದ ವೀರೇಂದ್ರ ಸಹ್ವಾಗ್ ಮತ್ತು ಸರ್ದಾರ್ ಸಿಂಗ್ ಹಾಕಿ ಪಂದ್ಯದವರು ಇವರು ಇತ್ತೀಚೆಗೆ ಆಯ್ಕೆ ಇವರನ್ನು ಇತ್ತೀಚೆಗೆ ಆಯ್ಕೆ ಮಾಡಿದ್ದಾರೆ ಇನ್ನು ಟೇಬಲ್ ಟೆನಿಸ್ನ ಮೊನಾಲಿಸಾ ಬರುವ ಮೆಹ್ತಾ ಪ್ಯಾರಾ ಒಲಂ ಪ್ಯಾರಾ ಅಥ್ಲೆಟಿಕ್ಸ್ನ ದೀಪಾ ಮಲ್ಲಿಕ್ ಬಾಕ್ಸಿಂಗ್ನ ವೆಂಕಟೇಶನ್ ದೇವರಾಜನ್ ಸೇರಿದಂತೆ ಭಾರತೀಯ ಕ್ರೀಡಾ ಕ್ಷೇತ್ರದ ಶ್ರೇಷ್ಠ ಹೆಸರುಗಳು ಸೇರಿವೆ ಇನ್ನು ಕ್ರೀಡಾ ನಿರೂಪಕ ಮನೀಶ್ ಬಟಾವಿಯಾ ಮತ್ತು ಪತ್ರಕರ್ತರಾದ ಅಲೋಕ್ ಸಿನ್ಹಾ ಮತ್ತು ನೀರಾ ಭಾಟಿಯಾ ಸೇರಿದಂತೆ ಪ್ರಸಿದ್ಧ ಮಾಧ್ಯಮ ವ್ಯಕ್ತಿಗಳು ಸಮಿತಿಯಲ್ಲಿ ಕ್ರೀಡಾ ಸಚಿವಾಲಯದ ಅಧಿಕಾರಿಗಳು ಮಹಾನಿರ್ದೇಶಕರು ಎಸ್ ಎ ಐ ಶ್ರೀ ಸಂದೀಪ್ ಪ್ರಧಾನ್ ಎಲ್ ಎಸ್ ಸಿಂಗ್ ಜಂಟಿ ಕಾರ್ಯದರ್ಶಿ ಕ್ರೀಡಾಭಿವೃದ್ಧಿ ಮತ್ತು ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಯೋಜನೆಯ ಸಿಇಒ ಕಮಾಂಡರ್ ರಾಜೇಶ್ ರಾಜಗೋಪಾಲನ್ ಸೇರಿದ್ದಾರೆ ಅಮರ್ ಸಿಂಗ್ ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ದಾರೆ ಉತ್ತರ ಸಮಾಜವಾದಿ ಪಕ್ಷದ ಮಾಜಿ ಮುಖಂಡ ಹಾಗೂ ರಾಜ್ಯ ಸದಸ್ಯ ಎರಡು ಸಾವಿರದ ಹನ್ನೊಂದರಲ್ಲಿ ಮೂತ್ರಪಿಂಡ ಕಸಿಗೆ ಒಳಗಾಗಿದ್ದ ಅಮರ್ ಸಿಂಗ್ರವರು ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದರು ಶನಿವಾರ ಅಂದರೆ ಆಗಸ್ಟ್ ಎರಡರಂದು ಸಿಂಗಪುರದಲ್ಲಿ ವಿಧಿವಶರಾದರು ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಎಂದು ಖ್ಯಾತವಾಗಿಲಿರುವ ಜಮ್ಮುವಿನ ರಿಯಾಸಿಯಾನ ಕೌರಿಯಲ್ಲಿ ಪ್ರಗತಿಯಲ್ಲಿರುವ ಸೇತುವೆ ಕಾಮಗಾರಿ ಯಾವ ವರ್ಷದಲ್ಲಿ ಪೂರ್ಣಗೊಳ್ಳಲಿದೆ ಉತ್ತರ ಎರಡು ಸಾವಿರದ ಇಪ್ಪತ್ತೊಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಚೇನಾಬ್ ನದಿಗೆ ನಿರ್ಮಿಸಲಾಗುತ್ತಿರುವ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಮುಂದಿನ ವರ್ಷದೊಳಗೆ ಪೂರ್ಣಗೊಳ್ಳಲಿದೆ ಚೇನಾಬ್ ನದಿಯು ಸಿಂಧು ನದಿಯ ಉಪನದಿಯಾಗಿದೆ ಈ ಸೇತುವೆಯು ನೆಲಮಟ್ಟದಿಂದ ಮುನ್ನೂರ ಐವತ್ತೊಂಬತ್ತು ಮೀಟರ್ ಎತ್ತರವಿದ್ದು ಪ್ಯಾರಿಸ್ನ ವಿಶ್ವವಿಖ್ಯಾತ ಐಫಲ್ ಟವರ್ಗಿಂತಲೂ ಮೂವತ್ತೈದು ಮೀಟರ್ ಎತ್ತರವಾಗಿದೆ ಗಂಟೆಗೆ ಎರಡು ನೂರ ಅರವತ್ತಾರು ಕಿಲೋಮೀಟರ್ ವೇಗದಲ್ಲಿ ಬೀಸುವ ಗಾಳಿಯನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಈ ಸೇತುವೆಗಿದೆ ಮುಂದಿನ ಪ್ರಶ್ನೆ ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ಸಂಸ್ಥೆ ಸಿದ್ಧಪಡಿಸಿರುವ ಎರಡು ಸಾವಿರದ ಇಪ್ಪತ್ತನೇ ಸಾಲಿನ ಒಂದು ನೂರ ಎಂಬತ್ತು ರಾಷ್ಟ್ರಗಳ ಜಾಗತಿಕ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಉತ್ತರ ಒಂದು ನೂರ ನಲವತ್ತೆರಡು ಜಾಗತಿಕ ಪತ್ರಿಕಾ ಸ್ವಾತಂತ್ರ್ಯದ ಸೂಚ್ಯಂಕ ಎರಡು ಸಾವಿರದ ಇಪ್ಪತ್ತು ಇದರಲ್ಲಿರುವ ಇನ್ನೂ ಹಲವು ದೇಶಗಳ ಸ್ಥಾನಗಳನ್ನು ತಿಳಿದುಕೊಳ್ಳೋಣ ಇದರಲ್ಲಿ ಮೊದಲನೇ ದೇಶ ನಾರ್ವೆ ಇನ್ನು ಹನ್ನೆರಡನೇ ಸ್ಥಾನ ಪಡೆದಿರುವುದು ಒಂದು ನೂರ ಹನ್ನೆರಡನೇ ಸ್ಥಾನ ಪಡೆದಿರುವುದು ನೇಪಾಳ ಒಂದು ನೂರ ಇಪ್ಪತ್ತೆರಡನೇ ಸ್ಥಾನ ಪಡೆದಿರುವುದು ಅಫ್ಘಾನಿಸ್ತಾನ ಒಂದು ನೂರ ನಲವತ್ತೆರಡನೇ ಸ್ಥಾನ ಭಾರತ ಭಾರತ ಒಂದು ನೂರ ಐವತ್ತೊಂದನೇ ಸ್ಥಾನ ಬಾಂಗ್ಲಾದೇಶ ಹಾಗೂ ಒಂದು ನೂರ ಸ್ಥಾನ ಚೀನಾ ಇನ್ನು ಹತ್ತನೇ ಪ್ರಶ್ನೆ ಭಾರತದ ಬಾಸ್ಕೆಟ್ಬಾಲ್ ತಂಡದ ಅತಿ ಕಿರಿಯ ನಾಯಕ ವಿಶೇಷ ಭೃಗುವಂಶಿ ಅವರ ಸ್ಫೂರ್ತಿದಾಯಕ ಜೀವನಗಾಥೆ ಕುರಿತ ಹೊಸ ಕೃತಿಯ ಹೆಸರೇನು ಉತ್ತರ ವಿಶೇಷ ಕೋಟ್ ಟು ವಿನ್ ಬಿಡುಗಡೆಯ ದಿನಾಂಕ ಆಗಸ್ಟ್ ಇಪ್ಪತ್ತೊಂಬತ್ತು ಅಗಸ್ಟ್ ಇಂಬ ಇಪ್ಪತ್ತೊಂಬತ್ತು ರಾಷ್ಟ್ರೀಯ ಗ್ರೀಡಾದಿನವ ಕ್ರೀಡಾ ದಿನವಾಗಿದೆ ಇನ್ನು ಪ್ರಕ್ ಪುಸ್ತಕ ಪ್ರಕಟಿಸುತ್ತಿರುವವರು ಬ್ಲೂ ರೋಸ್ ಉತ್ತರ ಪ್ರದೇಶದ ವಾರಣಾಸಿಯ ವಾರಾಣಸಿಯರವರಾದ ಇಪ್ಪತ್ತೊಂಬತ್ತು ವರ್ಷದ ಭಗುವಂಶಿ ಎರಡು ಸಾವಿರದ ಏಳರಿಂದ ಭಾರತದ ತಂಡದ ಪರ ಆಡುತ್ತಿದ್ದಾರೆ ಎರಡು ಸಾವಿರದ ಹತ್ತರಲ್ಲಿ ಮೊದಲ ಬಾರಿ ಅಂದರೆ ತಮ್ಮ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಅವರು ತಂಡದ ನಾಯಕತ್ವ ವಹಿಸಿದ್ದರು ಈ ವಿಡಿಯೋ ತಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು